ಇವತ್ತು ಒಂದು ಪವರ್ ಟಿವಿಯಲ್ಲಿ ಅಂದರೆ ಸೆಕ್ಸ್ ಸ್ಕ್ಯಾಂಡಲ್ ಪ್ರೊಡಕ್ಷನ್ ಮಾಸ್ಟರ್ ಮತ್ತು ಸೆಕ್ಸ್ ಸ್ಕ್ಯಾಂಡಲ್ ಕಂಪನಿಯ ಮಾಲೀಕನಾದಂಥ ಈ ಪವರ್ ಟಿವಿ MD ರಾಕೇಶ್ ಶೆಟ್ಟಿಯವರು ಇವತ್ತು ಒಬ್ಬ ಸಂತ್ರಸ್ತ ಮಹಿಳೆ ಅಂತ ತಂದು ಕೂಸ್ಕೊಂಡಿದ್ದಾರೆ. ನನ್ನ ವಿರುದ್ಧವಾಗಿ ಒಂದು ವಿಡಿಯೋವನ್ನು ಇವತ್ತು ಬಿಡ್ತಾ ಇದ್ದಾರೆ. ಅಲ್ಲಿ ರಾಜ್ಯದ ಜನತೆಗೆ ಇದು ಸತ್ಯ ತಿಳಿಬೇಕಿದು. ದೇವರಾಜೇಗೌಡರು ಹೋರಾಟವನ್ನು ಬಗ್ಗುಬಡಿಬೇಕು ಮತ್ತು ಈ ಹಗರಣದಿಂದ ಕೈ ತಪ್ಪಿಸ್ಬೇಕು ಅಂತಂತೇಳಿ ಒಂದು ಮಾಡಿರೋಂಥ ಉನ್ನಾಲ ಇದು. ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ. ನನ್ನಲ್ಲಿ ಏನು ಆ ವಿಡಿಯೋದಲ್ಲಿ ಕುಳಿತಿದ್ದಾರೆ ಮಹಿಳೆಯವರು, ಇದರ ಗ್ಯಾಂಗೇ ನನ್ನ ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದಂಥ ಗ್ಯಾಂಗು. ಈ ಗ್ಯಾಂಗನ ಒಂದು ಮಹಾನ್ ನಾಯಕರು ಯಾರು ಅಂತಂದರೆ, ಇದರಿಂದ ಬ್ಯಾಕ್ಗ್ರೌಂಡ್ ತುಂಬ ಇದೆ. ನಾಳೆ ನಾನು ಖುದ್ದಾಗಿ ಎಲ್ಲ ರಾಜ್ಯದ ಎಲ್ಲ ಮಾಧ್ಯಮದಲ್ಲಿ ನಾನು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀನಿ. ನಾನಲ್ಲಿ ಆಕೆ March 29 ಅಂದರೆ ಅದರ ಹಿಂದೆ ನನ್ನ ಹನಿ ಟ್ರ್ಯಾಪ್ ಮಾಡಬೇಕು ಅಂತಂತೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ. ಅಲ್ಲಿ ಕಾರಣ ಏನು ಅಂತಂದರೆ, ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ನಿಮಗೆ. ಅಲ್ಲಿ ಅವರು ಮತ್ತು ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಆಕೆ ಅವಳಲ್ಲಿ, ಆಕೆ ಬಂದು ಶೆಟ್ಟರ ಹೆಣ್ಮಗಳವಳಲ್ಲಿ, ಆಕೆ ಗಂಡ ಮೋಹನ್ ಕುಮಾರ್ ಅಂತೇಳಿ ಟೈಲರ್ ಅವನು, ಮತ್ತು ಧರ್ಮೇಂದ್ರ ಅಂತಂದೇಳಿ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು. ಇವಳು ಆತನೇ ಗಂಡನಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಹನಿ ಟ್ರ್ಯಾಪನ್ನು ಪ್ರಯತ್ನ ಪಡ್ತಾಳೆ. ಅಲ್ಲಿ ಬೆತ್ತು ಎರಡು ಹೆಣ್ಣುಮಕ್ಳನ್ನ ಕರ್ಕೊಬಂದು, ಯಾಕೆ ನಮ್ಮ ಹೋರಾಟವನ್ನು ನೋಡಿ ಏನೋ ಬಗ್ಗು ಬಡಿಬೇಕು ಅಂತಂತೇಳಿ ವಿಡಿಯೋ ಕಾಲ್ ಮಾಡ್ತಾಳೆ. ಇದುವರೆಗೂ ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ. ವಿಡಿಯೋ ಕಾಲ್ ಮಾಡಿ ಎರಡು ಹೆಣ್ಣುಮಕ್ಳನ್ನ ಬಂದು ಬೆತ್ತಲೆ ಮಾಡಿ ಅಲ್ಲಿ ನನಗೆ ವಿಡಿಯೋ ಕಾಲ್ ಮಾಡ್ತಾಳೆ. ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಹನಿ ಟ್ರ್ಯಾಪ್ ಮಾಡೋಕ್ಕಂತ ಮಾತಾಡಲಿ, ಹನಿ ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ 29 ಮಾರ್ಚ್ 29 ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು FIR ಅನ್ನು ದಾಖಲು ಮಾಡ್ತೀನಿ. ಹನಿ ಟ್ರ್ಯಾಪ್ ಕೇಸನ್ನು ಹನಿ ಟ್ರ್ಯಾಪ್ ಮಾಡಿ ಅವಳು ನನಗೆ 5 ಕೋಟಿ ರೂಪಾಯಿ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾಳೆ. ಅವಳು ಡಿಮ್ಯಾಂಡ್ ಮಾಡಿದಾಗ ನಾನು FIR ರಿಜಿಸ್ಟರ್ ಮಾಡ್ತೀನಿ. ಅಲ್ಲಿ FIR ರಿಜಿಸ್ಟರ್ ಮಾಡಿದಾಗ 1 ತಾರೀಕು ಇಲ್ಲಿಂದ ಪೊಲೀಸ್ನವ್ರ ತಂಡ ಹೋಗಿ ಅವ್ರನ್ನ ಬಂಧಿಸ್ಕೊಬರ್ಬೇಕಂತ ಹೋಗ್ತಾರೆ. ಅಲ್ಲಿ ದಾಖಲೆಗಳು ನೋಡ್ಕೊಂಡು ಅಲ್ಲಿ ಬಂಧಿಸಿ ಕರ್ಕೊಂಡ್ಬರ್ಬೇಕಾರಲ್ಲಿ ಅವಳ ಗಂಡ ಅಂತ ಹೇಳ್ಕೊಂಡಿದ್ದಲ್ಲ ಧರ್ಮೇಂದ್ರ, ನನಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತೇಳಿ ಮತ್ತೆ ಅದನ್ನು ರಾತ್ರಿಯಲ್ಲಿ ಬಿಟ್ಟು ಬರ್ತಾರಲ್ಲಿ. ಅವರು 31 ನನ್ನ ವಿರುದ್ಧವಾಗಿ ಫಸ್ಟು ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ. ಅಲ್ಲಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿ ಅಲ್ಲಿ ನನ್ನ ಜಾತಿ ನಿಂದನೆ ಮಾಡಿದ್ರು ಅಂತಂದರೆ ಫಸ್ಟ್ ಕೇಸನ್ನು ಹಾಕ್ತಾರೆ. ಅಲ್ಲಿ ಕಾರಣ ಏನಂತಂದರೆ, ನಾನು ಆ ದಿನ ಅವಳನ್ನ ಅರೆಸ್ಟ್ ಮಾಡಿದ ದಿವಸ ನಾನು ಜೊತೆ ಹೋಗಿದ್ದೆ ಅಂತ ಅವಳು ಭ್ರಮೆ ಅದು. ಆದರೆ ನಾನು ನನ್ನ ಕಚೇರಿಯಲ್ಲಿ ಇರ್ತೀನಿ. ನಾನಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 7:48 ಕಚೇರಿ ಒಳಗಡೆ ಇರ್ತೀನಿ. ಸಿ ಸಿ ಕ್ಯಾಮ್ ರೆಕಾರ್ಡ್ ಆಗಿದೆ, ಅದನ್ನು ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ದೀನಿ ನಾವಲ್ಲಿ. ಸೊ ಅಟ್ರಾಸಿಟಿ ಕೇಸ್ ಫೇಲ್ಯೂರ್ ಆಗುತ್ತೆ ಅಂತ ವಿಷಯ ಗೊತ್ತಾದ ತಕ್ಷಣವೇ ನನಗೆ ಲೈಂಗಿಕ ದೌರ್ಜನ್ಯ ಕೇಸನ್ನು ಫೈಲ್ ಮಾಡ್ತಾಳೆ ಅವಳಲ್ಲಿ ಆಕೆ. ಆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡೋಕ್ಕೆ ಯಾವ್ಯಾವ ರಾಜಕಾರಣಿಗಳು ಹಿಂದೆ ಇದ್ದಾರೆ ಅಂತೇಳಿ ನಾಳೆ ನಿಮಗೆ ಸುದೀರ್ಘ ಕೊಡ್ತೀನಿ. ಅಲ್ಲಿ ಆಕೆ ಏನು ದೂರ್ತಾ ಇದ್ದಾಳೆ ಅಲ್ಲಿ, ನನಗೂ ಅವಳಿಗೂ ಯಾವುದೇ ರಿಲೇಷನ್ಶಿಪ್ ಇಲ್ಲ, ನನ್ನ ಜೊತೆ ಫೋನಲ್ಲಿ ಮಾತಾಡಿ ಟ್ರ್ಯಾಪ್ ಮಾಡೋಕೆ ಪ್ರಯತ್ನ ಪಟ್ಟು ಫೇಲ್ಯೂರ್ ಆದ ಅವಳಲ್ಲಿ. ಅವಳು ಏನು ಹೇಳಿದಾಳೆ, ಅವಳು ಯಾವತ್ತು ಯಾವ ಸಮಯ ಹೇಳಿದಾಳೆ ಅಲ್ಲಿ, ಆ ಸಮಯದಲ್ಲಿ ನಾನು ಹಾಸನ ಜಿಲ್ಲೆಯಲ್ಲೇ ಇಲ್ಲ, ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ, ನಾನು ಅವಾಗ ಆ ಟೈಮ್ ಎಲ್ಲಿದ್ದೆ ಅಂತೇಳಿ ನಾನು ನಿಮಗೆ ವಿತ್ ದಾಖಲೆ ಸಮೇತ ಕೊಟ್ಟಿನಿ ಅಲ್ಲಿ. ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿಯವರು ನನಗೆ ಭಾಳ ದೊಡ್ಡ ಮಟ್ಟದಲ್ಲಿ ಬನ್ನಿ ಗೌಡ್ರೆ ಮಾತಾಡೋಣ, ನಾವು ನೀವು ಒಟ್ಟಿಗೆ ಸೇರಿದರೆ ಕುಮಾರಸ್ವಾಮಿಯನ್ನು ಬಗ್ಗು ಬಡಿಬಹುದು ಅಂತೇಳಿ ನಂತ ಮಾತಾಡಿರೋಂಥ ಕೆಲವು ಕ್ಲಿಪ್ಸ್ಗಳಿದ್ದಾರೆ ಅಲ್ಲಿ. ಮತ್ತು ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಹಿಂದೆ DK ಶಿವಕುಮಾರ್ ಪಾತ್ರ ಏನು, ಅದರಲ್ಲಿ ಇವನು ಏನು ಹೇಳ್ತಾನೆ ಯಾರು ಹೇಳಿ, ನಿನ್ನೆ ಬಂದಂಥ ಎಲ್ಲ ಶಿವರಾಮೇಗೌಡರು ರಾಕೇಶ್ ಶೆಟ್ಟಿ ದುಡ್ಡು ಕೊಟ್ಟರೆ ಏನು ಮಾಡ್ತಾನೆ ಅಂತ ಅಂತೇಳಿ ಎಲ್ಲ ವಿಚಾರ ಹೇಳಿರೋಂಥ ನಮ್ಮ ಹತ್ರ ರೆಕಾರ್ಡ್ ಇದೆ ಅಲ್ಲಿ. ನಾಳೆ ಆಕೆಯ ಮೇಲೆ ಆಗಿರೋಂಥ ಹನಿ ಟ್ರ್ಯಾಪ್ ಕೇಸು ಅದನ್ನು FIR ಕಾಪಿ ತೊಗೊಂಡು ಡಾಕ್ಯುಮೆಂಟ್ ತೊಗೊಬತ್ತೀನಿ ನಾನಲ್ಲಿ. ಈಗ ಆಕೆಯನ್ನು ಯಾರು ಕರ್ಕೊಬಂದರು, ಯಾರು ಸಂಪರ್ಕ ಮಾಡಿದರು, ಆಕೆಯಲ್ಲಿ ಏನೇನು ಹೇಳಿಸ್ತಾ ಇದ್ರಲ್ಲಿ, ಆಮೇಲೆ ನನ್ನ ವಿಡಿಯೋಕ್ಕೆ ನನಗೆ ವಿಡಿಯೋ ಮಾಡ್ಕೊಂಡ್ರೆ ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಅವರಲ್ಲಿ, ಅದ್ರಲ್ಲಿ ನನ್ನ ಆಡಿಯೋನ ಯಾವ್ದಕ್ಕೆ ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ರಾಜ್ಯದ ಜನತೆ ಗೊತ್ತಾಗಬೇಕು. ಈ ವಿಡಿಯೋದಿಂದ ಇವ್ರು ಏನು ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ನಡೀತಾ ಇದೆಯಲ್ಲ ಅದು, ಅದಕ್ಕೆ ಅದರ ಅಸಲಿ ಸತ್ಯ ಗೊತ್ತಾಗಬೇಕು ಅಂತಂದರೆ ನನ್ನ ಬಗ್ಗೆ ಮಾಡಿದಂಥ ಆರೋಪ ಸಂಪೂರ್ಣ ಬಹಿರಂಗ ಗೊತ್ತಾದಾಗ ಈ ಗೊತ್ತಾಗ್ತಿದ್ದರಲ್ಲಿ ಟಜ್ವಲ್ ರೇವಣ್ಣ ವಿಡಿಯೋ ಕೂಡ ಯಾವತ್ತಿ ಮಿಕ್ಸಿಂಗ್ ಆಗಿದೆ ಅಂತಂದೇಳಿ.